ಹಾಸನದಲ್ಲಿ ಭವಾನಿಗೆ ಕೈ ತಪ್ಪಿದ ಟಿಕೆಟ್ ಸ್ವರೂಪ್ಗೆ ಮನ್ನಣೆ ನನ್ನ ನಿಲುವು ಬದಲಿಲ್ಲ ಮತ್ತೆ ಎಚ್ಡಿಕೆ ಪುನರುಚ್ಚಾರ ಆಪ್ತರ ಸಭೆ ವೇಳೆ ರೇವಣ್ಣ ಬೇಸರ ಎಲೆಕ್ಷನ್ ರಾಜ್ಯದಲ್ಲಿ ನಂದಿನಿ ಅಮೂಲ್ ರಾಜಕೀಯ ಕದನ ಕೆಎಂಎಫ್ ವಿರುದ್ಧ ಷಡ್ಯಂತ್ರ ಎಂದು ವಿಪಕ್ಷಗಳ ಕಿಡಿ ಸೇವ್ ನಂದಿನಿ ಪಬ್ಲಿಕ್ ಅಭಿಯಾನಕ್ಕೆ ಮೆಚ್ಚುಗೆ ಚುನಾವಣೆ ಘೋಷಣೆ ಬಳಿಕ ಮೊದಲ ಬಾರಿಗೆ ಮೋದಿ ರಾಜ್ಯ ಭೇಟಿ ಇಂದೆ ಮೈಸೂರಿಗೆ ಆಗಮನ ವಾಸ್ತವ್ಯ ನಾಳೆ ಬಂಡೀಪುರದಲ್ಲಿ ಕ್ಯಾಂಪಿನಲ್ಲಿ ಮೋದಿ ಸಫಾರಿ ತಮಿಳುನಾಡಿನ ಮಧುಮಲೈಗೆ ಭೇಟಿ ನೀಡಲಿರುವ ಮೋದಿ ಆಸ್ಕರ್ ಪ್ರಶಸ್ತಿ ವಿಜೇತ ದಂಪತಿ ಜೊತೆ ನಮೋ ಮಾತು ಪ್ರಧಾನಿ ಸ್ವಾಗತಕ್ಕೆ ದಂಪತಿಯಿಂದ ತಯಾರಿ ಕಾಡಾನೆ ದಾಳಿಗೆ ದಾವಣಗೆರೆ ಯುವತಿ ಬಲಿ ಕಾಫಿ ತೋಟದ ಮಾಲೀಕನನ್ನ ಅಟ್ಟಾಡಿಸಿದ ಒಂಟಿ ಸಲಗ